ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತೇನೆ. ಸ್ನೇಹಿತರೆ, ಇವತ್ತು ಒಳ್ಳೆ ಟೇಸ್ಟಿಯಾದಂಥ ಹಾಗೆ ತುಂಬ ಸಿಂಪಲ್ ಆದಂಥ ಜಸ್ಟ್ ಎರಡೇ ಎರಡು ಮೇಯ್ನ್ ವಸ್ತುಗಳನ್ನು ಹಾಕ್ಕೊಂಡು ಮಾಡುವಂತಹ ಒಂದು ವಂಡ್ರಫುಲ್ ಆದಂತಹ ಒಂದು ಸ್ವೀಟನ್ನು ತೋರಿಸ್ತಾ ಇದ್ದೀನಿ. ನಿಜಕ್ಕೂ ಕೂಡ ಸ್ನೇಹಿತರೆ, ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗುತ್ತೆ ಕಣ್ರಿ, ಅಷ್ಟು ಟೇಸ್ಟಿಯಾಗಿದೆ. ಹಾಗೆಯೇ ಇದು ಕಡಲೆ ಬೀಜದಿಂದ ಮಾಡಿರೋ ಸ್ವೀಟು ಅಂತ ನೀವು ನಂಬೋದೇ ಇಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ. ನಿಜಕ್ಕೂ ಕೂಡ ಒಂದು ಸಾರಿ ನೀವು ಟ್ರೈ ಮಾಡಲೇಬೇಕು. ಹಾಗಾದರೆ ಮತ್ತೆ ಆಗ್ತಡ, ಬನ್ನಿ ವಿಡಿಯೋಗೆ ಹೋಗೋಣ, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಕಪ್ಪು ಕಡಲೆ ಬೀಜವನ್ನು ನೀವು ಹುರ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಚೆನ್ನಾಗಿ ಹುರ್ಕೊಳ್ಳಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಕಡಲೆ ಬೀಜ ಹಾಗೆ ನೀವು ಕೈಯಾಡಿಸದೆ ಬಿಟ್ಬಿಟ್ರೆ ಒಂದು ಕಡೆ ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಈ ರೀತಿಯಲ್ಲಿ ಹುರ್ಕೊಂಡು ಇದನ್ನು ಒಂದು ತಟ್ಟೆಯಲ್ಲಿ ಆರೋದಿಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ. ನೀವು ಬೆಲ್ಲ ಅಥವಾ ಸಕ್ಕರೆ ತಗೋಬಹುದು. ನೀವು ಕಡಲೆ ಬೀಜ ಏನು ಮೆಷರ್ಮೆಂಟಲ್ಲಿ ತೊಗೊಂಡಿದ್ರಿ ಅದೇ ಮೆಷರ್ಮೆಂಟಲ್ಲಿ ಸಕ್ಕರೆ ತಗೊಳ್ಳಿ. ಆ ಸಕ್ಕರೆಯ ಮೆಷರ್ಮೆಂಟಲ್ಲಿ ಅರ್ಧ ಭಾಗದಷ್ಟು ನೀರು ಹಾಕ್ಕೊಡಿ. ಇದನ್ನು ಕೂಡ ಕಾಯೋದಿಕ್ಕೆ ಬಿಡಿ. ಇದು ಕಾಯ್ತಾ ಇರಲಿ. ಅಷ್ಟರಲ್ಲಿ ಕಡಲೆ ಬೀಜನ ಪಪ್ ಮಾಡ್ಕೊಂಡ್ಬಿಡೋಣ. ಅಂದರೆ ನೋಡಿ, ಮೇಲ್ಗಡೆ ಇರೋವಂತಹ ಸಿಪ್ಪೆನೆಲ್ಲ ತೆಗೆದು ಆ ಬಿಳಿ ಭಾಗ ಮಾತ್ರ ಇರೋ ರೀತಿಯಲ್ಲಿ ಮಾಡ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ, ಈ ಆ ಒಂದು ಕಲರ್ ರೆಡ್ ಕಲರ್ ಇದ್ಬಿಟ್ರೆ ಆ ಒಂದು ಕಲರೇ ಚೇಂಜ್ ಆಗಿಬಿಡುತ್ತೆ ಮಿಠಾಯಿದು. ಹಾಗಾಗಿ ಸೊ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ತುಂಬ ರುಬ್ಕೊಂಬರಬೇಕು. ಯಾಕೆ ಅಂತ ಹೇಳಿದ್ರೆ, ಅದು ಗಂಟುಗಳಿರಬಾರ್ದು, ಹಾಗೆ ಎಲ್ಲೂ ಕೂಡ ಕಡಲೆ ಬೀಜ ಹಾಗೆ ಇರಬಾರ್ದು. ನೋಡಿ, ಈಗ ಹೆಚ್ಚು ಕಡಿಮೆ ಪಾಕ ರೆಡಿಯಾಗಿದೆ. ಇದು ಎರಡೆಳೆ ಪಾಕ ಆದರೆ ಓಕೆ. ಸೊ ಈಗ ನೀವು ಮಾಡ್ಕೊಂಡಿರ್ತೀರಲ್ಲ ಆ ಒಂದು ಹಿಟ್ಟನ್ನು, ಇದರೊಳಗಡೆ ಕಡಲೆ ಬೀಜದನ್ನು ರುಬ್ಬಿರೋಂಥ ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಈಗಲೇ ನಿಮಗೆ ಒಂದು ಹೊಸ ಟೇಸ್ಟು ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ನೆನಪಲ್ಲಿರಲಿ, ಇದನ್ನು ನೀವು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು, ಇಲ್ಲ ಅಂದರೆ ಅದು ಅಲ್ಲಲ್ಲೇ ಗಂಟಾಗ್ಬಿಡುತ್ತೆ. ನೋಡಿ, ಈಗ ಪಾಕ ಎರಡು ಕೂಡ ಬೆರ್ತಿದೆ. ಈಗ ಒಂದು ಅರ್ಧ ಚುಟ್ಕೆ, ಸಾರಿ ಅರ್ಧ ಟೀಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಬಿಡಿ, ಘಮ್ ಅನ್ನತ್ತೆ. ನಂತರ ತುಪ್ಪ ನಿಮಗೆ ಎಷ್ಟು ಬೇಕಷ್ಟು ಬೇಕಾದರೂ ಹಾಕೋಬಹುದು, ಇಲ್ಲ ಸಾಮಾನ್ಯವಾಗಿ ಒಂದು ಟೇಬಲ್ ಸ್ಪೂನ್ ಆದರೆ ತುಂಬಾ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಒನ್ ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ, ನೀವು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಅದು ಚೆನ್ನಾಗಿ ಕಾಯ್ತಾ ಕಾಯ್ತಾ ನೋಡಿ ಈ ರೀತಿಯಲ್ಲಿ ನೀರಿನ ರೀತಿಯಲ್ಲಿ ಆಗುತ್ತೆ. ಇಲ್ಲಿಗೆ ಒಂದು ಅರ್ಧ ಪ್ರೊಸೀಜರ್ ಮುಗಿದ ಹಾಗೆ ನೋಡಿ, ಇದು ಚೆನ್ನಾಗಿ ಆ ಪಾಕ ಮತ್ತು ಇದು ಎಲ್ಲ ಬೆಂದ ಮೇಲೆ ನೋಡಿ, ಈ ರೀತಿ ಒಂದು ಕಡೆ ಎಳ್ಕೊಂಡ್ರೆ ಅದು ಸಂಪೂರ್ಣವಾಗಿ ಒಂದು ಕಡೆ ಬಂದು ಗುಡ್ಡೆ ಆಗೋ ಥರ ಆಗುತ್ತೆ. ಆನಂತರ ಇದನ್ನು ಆಫ್ ಮಾಡಿಕೊಂಡು ಹಾಗೆ ಒಂದು ಎರಡು ನಿಮಿಷ ಬಿಡಿ. ನೋಡಿ, ಈಗ ಗಟ್ಟಿ ಆಯಿತು. ಈಗ ಪೀಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇದನ್ನು ಹಚ್ಚು ಅಥವಾ ನೀವು ಯಾವುದಾದ್ರೂ ಒಂದು ತಟ್ಟೆಯನ್ನು ತೊಗೊಂಡು ಅದಕ್ಕೆ ತುಪ್ಪವನ್ನು ಸವರಿ ಅದರೊಳಗಡೆಗೆ ನಾವು ಮಾಡಿರುವಂತಹ ಈ ಒಂದು ಕಡಲೆಕಾಯಿ ಒಂದು ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ಟ್ಯಾಪ್ ಮಾಡಿಕೊಡಿ. ಸೊ ಅಲ್ಲಿಗೆ ಮೆತ್ತಗಾದ ಮೇಲೆ, ಅಂದರೆ ತಣ್ಣಗಾದ ಮೇಲೆ ರೆಡಿ ಆಯಿತು ಸ್ನೇಹಿತರೆ. ಇದನ್ನು ಕ್ಲೀನಾಗಿ ನಿಮಗೆ ಯಾವ ಸೈಜ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಈಸಿಯಾದಂತಹ ಈ ಕಡಲೆಕಾಯಿ ಮಿಠಾಯಿ ನಿಜಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಎರಡರಿಂದ ಮೂರು ವಸ್ತುಗಳು ಬೇಕಾಗುತ್ತೆ ಅಷ್ಟೇ. ಸೊ ಈ ಒಂದು ಸಣ್ಣ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಹಿಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನು ನಮ್ಮ ಲಾಸ್ಟ್ ರೆಸಿಪಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಾಮೆಂಟನ್ನು ಮೇಘಾ ಮಂಜುನಾಥ್ರವರು ಕೊಟ್ಟಿದ್ದರೆ, ಮೊದಲನೇ ಉತ್ತರವನ್ನು ಬಸವರಾಜ್ರವರು ಕೊಟ್ಟಿದ್ದಾರೆ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಸ್ನೇಹಿತರೆ. ಹಾಗೆ ಇವತ್ತಿನ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಈ ರೆಸಿಪಿಗೆ ನಾನು ತುಪ್ಪವನ್ನು ಎಷ್ಟು ಬಾರಿ ಬಳಸಿದ್ದೀನಿ ಅನ್ನೋದನ್ನು ನೀವು ಹೇಳಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.